ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯ 8ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ನಡೆಸಲಾಯಿತು. ದಿನಾಂಕ 29/9/2019 ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯ 8ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಕಚೇರಿಯ ಆವರಣದಲ್ಲಿ ಗೌಸ್ ಬೇಗ್ ರವರ ಘನ ಅಧ್ಯಕ್ಷತೆಯಲ್ಲಿ ಜರುಗಿತು. ಬ್ಯಾಂಕ್ನ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಶ್ರೀ ಟಿವಿ ತಂಡ ಅಧ್ಯಕ್ಷ ಗೌಸ್ ಬೇಗ್ ರವರನ್ನು ಮಾತನಾಡಿಸಿದಾಗ, ಸೇಜಾಸ್ ಬೇಗ್ ಅಂತ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಅಧ್ಯಕ್ಷರು, ಈ ಸಹಕಾರಿ ಸಂಘವನ್ನು 2012-13 ಸಾಲಿನಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಒಬ್ಬರು ಸದಸ್ಯರಿಗೆ 500 ರೂಪಾಯಿಂದ ಶೇರ್ ನಾವು ಕಲೆಕ್ಟ್ ಮಾಡಿದ್ವಿ. 1,000 ಜನರಿಂದ ಪ್ರಾರಂಭ ಆಗಿದ್ದು ಈ ಸಹಕಾರಿ ಸಂಘ. ಇವತ್ತಿಗೆ 8ನೇ ವಾರ್ಷಿಕ ಮಹಾಸಭೆಯನ್ನು ಆಚರಿಸ್ತಾ ಇದ್ದೀವಿ. ಇವಾಗ ನಾವು ಪ್ರಾರಂಭನಲ್ಲಿ 5 ಲಕ್ಷನಲ್ಲಿ ಪ್ರಾರಂಭ ಮಾಡಿದ ಸಹಕಾರಿ ಸಂಘ ಇವತ್ತು 7.5 ಕೋಟಿವರೆಗೂ ನಾವು ಸಾಲ ಕೊಟ್ಟಿದ್ದೀವಿ. ಇದರಾಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ 20,000 ಮತ್ತು ಹೌಸಿಂಗ್ ಲೋನ್, ವೆಹಿಕಲ್ಸ್ ಲೋನ್, ಮತ್ತು ನಮ್ಮ ಹತ್ರ ಇವಾಗ ಫಿಕ್ಸೆಡ್ ಡಿಪಾಸಿಟ್ ಬಂದು 2 ಕೋಟಿವರೆಗೂ ಐತೆ. 4 ಕೋಟಿವರೆಗೂ ನಾವು ಮನೆ ಲೋನ್ಗೆ ಸಾಲ ಕೊಟ್ಟಿದ್ದೀವಿ. ವೆಹಿಕಲ್ಸ್ ಲೋನ್ ಬಂದು 1.75 ಕೋಟಿವರೆಗೂ ಕೊಟ್ಟಿದ್ದೀವಿ. ರಿಕವರಿನೂ ನಮಗೆ ಜನ ಹಂಗೆ ತಗೊಂಡು ಬಂದು ರಿಕವರಿ ಚೆನ್ನಾಗಿ ನಡೀತಾ ಐತೆ, ಸಹಕಾರ ಕೊಡ್ತಾ ಇದ್ದಾರೆ. ಈ ವರ್ಷ 8ನೇ ವಾರ್ಷಿಕ ಮಹಾಸಭೆಯಲ್ಲಿ ನಮಗೆ ಎಲ್ಲ ಜನ ಸಹಕಾರ ಕೊಟ್ಟಿದ್ದಾರೆ. ಮುಂದೇನೂ ಸಹಕಾರ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳಿದೆ. ಸರ್, ನಿಮ್ಮಲ್ಲಿ ಜಂಟಿ ಸಾಲ ಆಯ್ತಾ? ಹಾಂ, ಜಂಟಿ ಸಾಲ ಇದೆ. ಜಂಟಿ ಸಾಲ 20,000 ಕೊಡ್ತೀವಿ. ಹಾಂ, ಡೌನ್ ಪೇಮೆಂಟ್ ಬಂದು 40% ಡೌನ್ ಪೇಮೆಂಟ್ ತಗೊಳ್ತೀವಿ. ಲಕ್ಷದ ಉದಾಹರಣೆಗೆ ಲಕ್ಷದ ಗಾಡಿ ತಗೊಂಡ್ರೆ 40,000 ನಾವು ಡೌನ್ ಪೇಮೆಂಟ್ ತಗೊಳ್ತೀವಿ, 60,000 ಸಾಲ ಕೊಡ್ತೀವಿ. ನಮ್ಮ ಹತ್ರ ಪರ್ಸೆಂಟೇಜ್ ಬಂದು 1.5 ರೂಪಾಯಿ ಬಡ್ಡಿ, 15% ಜಂಟಿ ಸಾಲಕ್ಕೈತೆ. ವಾಹನ ಸಾಲಕ್ಕೆ ಬಂದು 14% ಐತೆ, ಮತ್ತೆ ಹೌಸಿಂಗ್ ಲೋನ್ಗೆ ಬಂದು 13% ಇದೆ. ಅವರೇಜ್ ಮಿನಿಮಮ್ ಹೌಸಿಂಗ್ ಲೋನ್ ಬಂದು 5 ಲಕ್ಷವರೆಗೂ ಲಿಮಿಟ್ ಐತೆ ನಮ್ಮದು. ಹಾಂ, ಮತ್ತು ಹೊಸ ವಾಹನ ತಗೊಂಡ್ರೆ 10 ಲಕ್ಷವರೆಗೂ ಕೊಡ್ತೀವಿ. ಹೊಸ ಅದು ಕೊಟೇಶನ್ ಮೂಲಕ ಬರಬೇಕು. ಹಳೆ ವಾಹನ ಸಾಲ ಬಂದರೆ ಹಳೆ ವಾಹನಕ್ಕೆ ಮಾತ್ರ ನಾವು ಎಚ್ ಪಿ ಎಂಟ್ರಿ 2015 ಇದ್ದರೆ ಅವ್ರಿಗೂ ನಾವು ಲಿಮಿಟ್ ನೋಡಿಕೊಂಡು ನಾವು ಸಾಲ ಕೊಡ್ತೀವಿ. 2015 5 ವರ್ಷ ವೆಹಿಕಲ್ 5 ವರ್ಷ ಈ ಶೇರ್ಗೂ ಕೊಟ್ಟಿದ್ದೀವಿ, ಬಿ ಶೇರ್ಗೂ ಕೊಟ್ಟಿದ್ದೀವಿ. ಮಸ್ತಾಗಿ ಜನ ನಮ್ಮ ಹತ್ರ ಬಿ ಶೇರ್ಗೂ, ಶೇರ್ ಇಲ್ದವ್ರಿಗೆ ಬಿ ಶೇರ್ ಹಾಕೊಂಡು ವಾಹನ ಸಾಲ ಕೊಟ್ಟಿದ್ದೀವಿ. ಎ ಶೇರ್ ಮಾತ್ರ ಅಲ್ಪಸಂಖ್ಯಾತರಿಗೆ ಮಾತ್ರ, ಬಿ ಶೇರ್ ಎಲ್ಲ ಕಮ್ಯುನಿಟಿಗೂ ನಮ್ಮ ಹತ್ರ ಐತೆ. ನಾವು ಎಲ್ಲ ಸಿರಾನಲ್ಲಿನೂ ಬೇರೆ ಕಮ್ಯುನಿಟಿನವ್ರಿಗೆ ವಾಹನ ಕೊಟ್ಟಿದ್ದೀವಿ, ಮದಕ್ನಳ್ಳಿನವ್ರಿಗೆ ಕೊಟ್ಟಿದ್ದೀವಿ, ಸಾರಕುಂಟ, ಬನ್ಕುಂಟೆ, ಚನನ್ಕುಂಟೆ, ಇಂಥವ್ರು ಎಲ್ಲರಿಗೂ ಅವಕಾಶ ಐತೆ ವ್ಯವಹಾರ ಮಾಡೋಕ್ಕೆ ನಮ್ಮ ಹತ್ರ. ಮೀಟಿಂಗ್ನಲ್ಲಿ ಅನುಮೋದನೆ ತಗೊಳ್ತೀವಿ. ಒಂದು 50-60% ವರ್ಗೂ ವ್ಯಕ್ತಿಗೆ ನೋಡಿ. ಮೊಹಮ್ಮದ್ ರಫಿ, ಎಸ್ ಪಿ ಮೊಹಮ್ಮದ್ ರಫಿ ಅಂತೇಳಿ, ನಾವು ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಈಗ ಹಾಲಿ ನಿರ್ದೇಶಕರು. ಈಗ ನಾವು ನಮ್ಮದು ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆರಂಭ ಆಗಿ ಇಲ್ಲಿಗೆ 8ನೇ ವರ್ಷ ಆಯಿತು. 8ನೇ ವರ್ಷದ ಶುಭ ಸಮಾರಂಭದ ನಾವು ಹೆಚ್ಚೆತ್ತು. ಈಗ ನಾವು ಹಿಂದೆ ಏನೇನು ಮಾಡ್ಕೊಂಬಂದಿದ್ದೆವು, ನಮ್ಮ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಈ ಸ್ಟಾಂಪ್ ಸೌಲಭ್ಯ ಅಂದರೆ ನಮ್ಮ ಇಲ್ಲಿಂದ ತಾಲೂಕು ಆಫೀಸ್ ಭಾಳ ಖರ್ಚು ಬರೋದು, ಅದ್ರ ಉದ್ದೇಶದಿಂದ ನಮ್ಗೆ ಅದರಿಂದ ಲಾಭ ಬರೋದೇನಿಲ್ಲ. ಅದರಲ್ಲಿ ನಾವು ಅದ್ರ ಉದ್ದೇಶ ಇಟ್ಕೊಂಬಿಟ್ಟು ಈ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ಸ್ಟಾಂಪ್ ವ್ಯವಸ್ಥೆ ಮಾಡಿದ್ವಿ. 4 ವರ್ಷ ಆಯಿತು ಮಾಡಿ. ಅದಾದಮೇಲೆ ನಮ್ಮದು ಧಾರ್ಮಿಕನಿಗೆ ಅಂತೇಳಿ ನಾವು ನಮ್ಮ ಬ್ಯಾಂಕ್ ಏನು ದುಡಿಯುತ್ತೆ ಇಷ್ಟು ಪರ್ಸೆಂಟಲ್ಲಿ ತೆಗೆದುಬಿಟ್ಟು ಧಾರ್ಮಿಕ ಅಂದರೆ ನಮ್ಮ ಮದ್ರಸಾ ಮತ್ತು ಮಸ್ಜಿದ್ಗಳಿಗೆ, ಶೌಚಾಲಯಗಳಿಗೆ ಮತ್ತು ವಿದ್ಯುತ್ ಶಕ್ತಿ ಉಪಕರಣ ಅಂದರೆ UPS ಅದು ಸೌಲಭ್ಯ ಮಾಡಿ ನಾವು ಹೋದ ವರ್ಷನೇ ಒಂದು 4 ಧಾರ್ಮಿಕ ಸಂಸ್ಥೆಗಳಿಗೆ ನಾವು ಕೊಟ್ಟಿದ್ದೀವಿ ನಮ್ಮ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ. ಮತ್ತು ಪ್ರತಿ ವರ್ಷ ನಾವು ಅಂದರೆ 4 ವರ್ಷ ಸತತವಾಗಿ ನಮ್ಮ ಬ್ಯಾಂಕಿನ ಸದಸ್ಯರ ಮಕ್ಕಳಿಗೆ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಕೊಡಿಸಿ ಅವ್ರಿಗೂ ತೇರ್ಗಡೆ ಆದಮೇಲೆ ಅವ್ರಿಗೆ ನಾವು ಒಂದು ಸರ್ಟಿಫಿಕೇಟ್ ಸಮೇತ ಕೊಡಿಸಿದ್ದೀವಿ. ಅದಾದಮೇಲೆ ಈ ವರ್ಷ ವಿಶೇಷವಾಗಿ 18-19 ಸಾಲಿನಲ್ಲಿ ನಮ್ಮ ಎ ತರಗತಿಯ ಅಂದರೆ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎ ತರಗತಿಯ ಷೇರುದಾರ ಮಕ್ಕಳಿಗೆ SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣವಾಗಿರುವಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು,
ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಅವರು ವಿದ್ಯಾಭ್ಯಾಸ ಎಲ್ಲರಂತೆ ಸೌಲಭ್ಯ ಪಡಿಬೇಕು ಅನ್ನೋದ್ರಲ್ಲಿ ನಮ್ಮ ಪ್ರೋತ್ಸಾಹಧನವಾಗಿ ಈ ವರ್ಷ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಒಂದು 60 ರಿಂದ 70 ಜನ ಮಕ್ಕಳಿಗೆ ಈ ಸಾರಿ ನಾವು ಕೊಡ್ತಾ ಇದ್ವಿ ಸ್ಕಾಲರ್ಶಿಪ್ ಆಗಿ. ಮತ್ತು ಮುಂದೆ ನಮ್ಮ ಇದೇ ರೀತಿ ನಮ್ಮ ಬ್ಯಾಂಕಿನ ಎಲ್ಲ ಸದಸ್ಯರು ಷೇರುದಾರರು ಮತ್ತು ನಮ್ಮ ಹತ್ರ ವ್ಯವಹಾರ ಮಾಡ್ತಿರೋ ಎಲ್ಲ ಅಂದರೆ ಎಲ್ಲ ಜನ ಶಿರಾ ನಗರದ ಎಲ್ಲ ಜನಾಂಗದ ನಾವು ಪ್ರತಿಯೊಬ್ಬರಿಗೂ ವೆಹಿಕಲ್ಸ್ ಅಲ್ಲ ಅವ್ರು ಯಾರು ಬಂದು ಕೇಳ್ತಾರೆ ಶಿರಾ ತಾಲೂಕಿನ ಎಲ್ಲ ಅಂದರೆ ರೂರಲ್ಲು ಮತ್ತು ಟೌನ್ ಎಲ್ಲ ಕಮ್ಯುನಿಟಿ ಎಲ್ಲ ಸಮುದಾಯ ಜನಾಂಗದವ್ರಿಗೂ ನಾವು ನಮ್ಮ ಇಲ್ಲಿ ಬಿ ಶಿರಾ ಹಾಕ್ಕೊಂಡು ಅವ್ರಿಗೆ ನಾವು ವ್ಯವಹಾರ ಮಾಡೋಕ್ಕೆ ಸರ್ ಅನುಕೂಲ ಮಾಡಿಕೊಟ್ಟಿದ್ವಿ. ಇದೇ ರೀತಿ ಅಂದರೆ ನಾವು ಒಂದು ಎಲೆ ಮರಲಿ ಇದ್ದಂಥ ಕಾಯಿ ಅನಿಸುತ್ತೆ ಯಾಕಪ್ಪಾರೆ ಭಾರತ್ ಬ್ಯಾಂಕ್ ಅಂದ್ರೆ ಎಲ್ಲೂ ಕಂಡು ಬರೋಲ್ಲ. ಈಗ ಈ ಸಿ ಟಿ ವಿ ಮುಖಾಂತರ ಈ ಸಿ ಟಿ ವಿಯವ್ರು ಬಂದು ನಮಗೆ ಈಗ ಒಂದು ಸ್ವಲ್ಪ ಉತ್ತೇಜನ ಕೊಟ್ಬಿಟ್ಟು ಈಗ ನಾವು ಎಲೆ ಮರಲಿಂದ ತೆಗೆದ್ಬಿಟ್ಟು ಈಗ ಹೊರಗಡೆ ತೋರಿಸೋ ನಮ್ಗೆ ಅನಿಸುತ್ತೆ. ಇದೇ ರೀತಿ ನಮ್ಮ ಬ್ಯಾಂಕಿನ ಸದಸ್ಯರು ಮತ್ತು ಶಿರಾ ನಗರ ಜನತೆ ಅಂದರೆ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಎಲ್ಲ ಸಮುದಾಯದವರು ಮತ್ತು ಮುಖಂಡರುಗಳು ನಮ್ಮ ಭಾರತ್ ಕ್ರೀಡೆ ಪ್ರಶಸ್ತಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋದು ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಒಂದು ಹೇಳ್ಬೋದು ಮುಸ್ತೆ ನಮ್ಮ ಭಾರತ್ ಕ್ರಿಯೇಟ್ ಕೋಪರೇಟ್ ಸೊಸೈಟಿಯಿಂದ ಮಾಧ್ಯಮ ಮಿತ್ರರಾದ ಶ್ರೀ ಟಿ ವಿ ಅವರಿಗೆ ಉತ್ಪಾದಕ ಸುಸ್ವಾಗತ ಮತ್ತು ನಾವು ಅವರಿಗೆ ಕುಸುಮಲೆಯನ್ನು ತೋರಿಸ ಅವರಿಗೆ ನಾವು ಷೇರು ಬಂಡವಾಳ 11 ಲಕ್ಷದ 11 ಒಂದು ಲಕ್ಷದ 11 ನತೀಜಾ ಅಲ್ಲಾ ಕಾ ಫಜಲ್ ಆಪ್ಕೋ ಯಹಾಂ ಪರ್ 8ವಾ ಇಜ್ಲಾಸ್ ಸುನ್ನೆ ಕೆ ಲಿಯೆ ಆಪ್ಕೋ ಜಮಾ ಫರ್ಮಾಯಾ ಅಲ್ಲಾಹು ತಾಲಾ ಮುಜೆ ಆಪ್ಕೆ ಸಾಮ್ನೆ ಚಂದ್ ಅಲ್ಫಾಜ್ ಬಯಾನ್ ಕರ್ನೆ ಕೆ ಲಿಯೆ ಮೌಕಾ ಇನಾಯತ್ ಕರೆ ಸಬ್ಸೆ ಪಹಲೆ ಹಮ್ ಅಲ್ಲಾಹ ಕಾ ಶುಕ್ರ ಅದಾ ಕರೆ. ಮೊಹತರಮ ದೋಸ್ತೋ ಬುಜುರ್ಗೋ ಮೈ ಇಸ್ ಯಕ್ಷಾಯಿನಿ ಕೆ ಸಾಥ್ ಮೇರಿ ಬಾತ್ ಕೋ ಆಗೆ ಬಢಾನಾ ಚಾಹತಾ ಹೂಂ. ವಫಾದಾರಿ ವತನ್ ಸೇ ಹೋ ಯಹಿ ಇಸ್ಲಾಮ್ ಕಹತಾ ಹೈ ಹಮ್ ಅಪ್ನೆ ದಿಲ್ ಕೆ ಹರ್ ಗೋಶೆ ಮೇ ಹಿಂದೂಸ್ತಾನ್ ರಖತೆ ಹೈ. ಆಜ್ ಹಮ್ ಜಿಸ್ ತರಹ ಆಜ್ ಕೆ ಹಾಲಾತ್ ಕೋ ಮದ್ದೆ ನಜರ್ ರಖಕರ್ ಆಜ್ ಹಮ್ ಇಸ್ ಮುಲ್ಕ್ ಮೇ ಜಿಂದಗಿ ಗುಜಾರ್ನಾ ಏಕ್ ದುಶ್ವಾರ್ ದೌರ್ ಸೇ ಗುಜರ್ ರಹಿ ಹೈ ಹಮಾರಿ ಕೌಮ್. ಆಜ ಹಮೇ ಸಿರ್ಫ್ ಹಿಕ್ಮತ್ ಅಮಲಿ ಇಖ್ತಿಯಾರ್ ಕರ್ನೆ ಕಿ ಜರೂರತ್ ಹೈ. ಜಲ್ದಬಾಜಿ ಜೋಶ್ ಮೇ ಆಕರ್ ಹೋಶ್ ಖೋ ಬೈಠನಾ ಯೇ ಅಕಲ್ ಮಂದಿ ನಹೀ. ಯೇ ಕಾನ್ ಖೋಲ್ ಕರ್ ಹಮಾರೆ ನೌಜವಾನ್ ತಬಕಾ ಸೂಚನೆ ಕಾ ವಕ್ತ ಹೈ ಆಜ. ಇಸ್ಕೆ ಸಾಥ್ ಸಾಥ್ ಬೇಕಾರಿ ಕೋ ಖತಮ್ ಕರ್ನಾ ಕಮಾನೆ ಕಿ ತಮರಫ್ ಹಮಾರಾ ಲಗನ್ ರಹನಾ ಅಚ್ಛೆ ಆದಾತ್. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕ ಪಡೆದ ಸದಸ್ಯರ ಮಕ್ಕಳನ್ನು ಸನ್ಮಾನಿಸಲಾಯಿತು.
ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಉಪಾಧ್ಯಕ್ಷರಾದ ಮೊಹಮ್ಮದ್ ತನ್ವೀರ್, ನಿರ್ದೇಶಕರಾದ ಮೊಹಮ್ಮದ್ ರಫಿ, ಫಯಾಜ್ ಖಾನ್, ಜಬೀವುಲ್ಲಾ, ಮೊಹಮ್ಮದ್ ಅನ್ಸರ್, ಅಲ್ಹಾಜ್ ಮುಬಾರಕ್ ಪಾಷಾ, ಮೊಹಮ್ಮದ್ ಫಾಜಿಲ್, ಕಾರ್ಯದರ್ಶಿಗಳಾದ ಅಲ್ತಮಶ್, ಫೀಲ್ಡ್ ಆಫೀಸರ್ ಬಾಬಾಜಾನ್, ಕ್ಲರ್ಕ್ ಸೈಯದ್ ಮಲ್ಲಿಕ್ ರಹಾನ್, ಅಕೌಂಟೆಂಟ್ ಲೂಬ್ನಾ ಬಾನು, ಕ್ಯಾಶಿಯರ್ ಇಲ್ಮಾ, ಕ್ಲರ್ಕ್ ಉಮ್ರಾಜ್ ಬಾನು ಹಾಗೂ ಸದಸ್ಯರುಗಳು ಹಾಜರಿದ್ದರು. ಮೈ ನೇಮ್ ಈಸ್ ಉಮೇ ಕುಲ್ಸಮ್. ಐ ಹ್ಯಾಡ್ ಸ್ಟಡಿಡ್ ಇನ್ ಅರ್ರೆಹಾನ್ ಸ್ಕೂಲ್. ಐ ಹ್ಯಾಡ್ ಸ್ಕೋರ್ಡ್ 95.2%. ಇಲ್ಲಿ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ನನ್ನನ್ನು ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ. ಈ ಥರ ಕೊಟ್ಟು ಸನ್ಮಾನಿಸಿದ್ದಾರೆ. ಈ ಥರ ಬೇರೆ ಮಕ್ಕಳೂ ಈ ಥರ ಸ್ಕೋರ್ ಮಾಡಿ ಈ ಥರ ತಗೊಂಡು ಅಭಿನಂದನಾ ಪತ್ರ ತಗೊಳ್ಳಿ. ನೇಮ್ ಇಸ್ ಹೋಸ್ಯಾಫ್ನುಮಾ. ಐ ಹ್ಯಾಡ್ ಸ್ಟಡಿಡ್ ಇನ್ ಅರೆಹಾನ್ ಹೈಸ್ಕೂಲ್. ಐ ಸ್ಕೋರ್ಡ್ 93.44% ಇನ್ SSLC ಎಕ್ಸಾಮಿನೇಷನ್. ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಹ್ಯಾಡ್ ಹಾನರ್ಡ್ ಮೀ ಫಾರ್ ದ ಪರ್ಸೆಂಟೇಜ್. I encouraging to others to take more than 93.44%. I am Fabula Uzma. I have studied in St. Anne's School. I have honored by Bharat Credit Cooperative Society. I got 83%. I request others to take good marks and work hard. ಥ್ಯಾಂಕ್ ಯು. ನನ್ನ ಹೆಸರು ನಾಜ್ನಿನ್ ಬಾನು. ನಾನು ಅರೆಹಾನ್ ಇಂಗ್ಲಿಷ್ ಸ್ಕೂಲಿಂದ SSLCಯನ್ನು ಪಾಸ್ ಮಾಡಿದ್ದೇನೆ. ನಂದು ಸ್ಕೋರು 94.88%. ನನ್ನನ್ನು ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ನನ್ನನ್ನು ಅಭಿನಂದನೆ ಪತ್ರವನ್ನು ಗಳಿಸಿ ನನ್ನನ್ನು ಸನ್ಮಾನಿಸಿದ್ದಾರೆ. ಹಾಗೆಯೇ ನಾನು ಬೇರೆ ವಿದ್ಯಾರ್ಥಿಗಳನ್ನು ಉತ್ತಮ ಅಂಗಗಳನ್ನು ಪಡೆದು ಹೀಗೆ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ಸನ್ಮಾನ ಪತ್ರವನ್ನು ಗಳಿಸಿ ಉತ್ತಮ ಅಂಗಗಳನ್ನು ತೆಗೆದುಬೇಕೆಂದು ಹೇಳ್ತೇನೆ. ಹಾಗೆ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅವರ ಅಧ್ಯಕ್ಷರನ್ನು, ಕಾರ್ಯದರ್ಶಿಯನ್ನು, ಡೈರೆಕ್ಟರನ್ನು, ಎಲ್ಲ ಕಾರ್ಯಮಂಡಳಿಗಳನ್ನು ನನ್ನ ಅಭಿನಂದನೆಯನ್ನು ಸಲ್ಲಿಸಿ ಅವರನ್ನು ಶುಭಾಶಯವನ್ನು ಹೇಳುತ್ತೆ. ನನ್ನ ಮಾತನ್ನು ಹೇಳಿ ಮುಗಿಸುತ್ತೆ. ಶಿರಾ ತಾಲೂಕು ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯ ಒಕ್ಕೂಟದ ವತಿಯಿಂದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ 132ನೇ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. 21/9/2019 ಶನಿವಾರ ಬೆಳಗ್ಗೆ 10:30 ಸುಮಾರಿಗೆ ಶಿರಾ ತಾಲೂಕು ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ನಡೆದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ 132ನೇ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಗೆ 106 ಸಂಖ್ಯೆಯಲ್ಲಿ ತಾಲೂಕಿನಾದ್ಯಂತ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ಸದಸ್ಯರುಗಳು ಶಿರಾ ನಗರದ IB ವೃತ್ತದಿಂದ ಮೆರವಣಿಗೆ ಮೂಲಕ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪಕ್ಕೆ ತೆರಳಿದರು. ಶ್ರೀ ಟಿವಿ ತಂಡ ಕಾರ್ಯಕಾರಿ ಮಂಡಳಿಯ ಮುಖ್ಯಸ್ಥರನ್ನು ಮಾತನಾಡಿಸಿದಾಗ ನಾನು ಭಾಸ್ಕರ್ ರೆಡ್ಡಿ ಅಂತ, ಖಾಸಗಿ ಶಾಲಾ ಅನುದಾನ ರಹಿತ ಖಾಸಗಿ ಶಾಲೆಗಳ ಜಿಲ್ಲಾ ಅಧ್ಯಕ್ಷ. ಇವತ್ತಿನ ದಿವಸ ನಮ್ಮ ಸ್ನೇಹಿತರುಗಳು ಶಿರಾ ತಾಲೂಕು ಅಸೋಸಿಯೇಷನ್ ಅವರು ಶಿಕ್ಷಕರ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ವಾಡಿಕೆಯಂತೆ ಮಾಡ್ತಾ ಇದ್ದಾರೆ. ತುಂಬ ಹೃದಯವಂತರು ಖಾಸಗಿ ಶಾಲಾ ಆಡಳಿತ ಮಂಡಳಿ, ಪರ್ಟಿಕ್ಯುಲರ್ ಆಗಿ ಶಿರಾ ಅಸೋಸಿಯೇಷನ್ನಲ್ಲಿ ತುಂಬ ಹೃದಯವಂತಿಕೆ ಇದೆ, ಒಗ್ಗಟ್ಟಿದೆ, ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಪ್ರತಿ ಸಾರಿ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ರಿಪಬ್ಲಿಕ್ ಡೇ ಫಂಕ್ಷನ್ ಇರ್ಬೋದು, ಬೇರೆ ಇರ್ಬೋದು, 100% ರಿಸಲ್ಟ್ ಬರ್ತಾ ಇರೋದು ಖಾಸಗಿ ಶಾಲೆಗಳವರಿಂದನೇ ಹೆಚ್ಚಿಗೆ, ಸರ್ಕಾರಿ ಶಾಲೆಗಳಿಗಿಂತ ಹೆಚ್ಚಿಗೆ ಖಾಸಗಿ ಶಾಲೆಗಳಿಂದ ಬರ್ತಾ ಇದೆ. ಆದರೆ ಅವ್ರನ್ನ ಯಾರೂ ಗುರುತಿಸಲ್ಲ. ಅವ್ರಿಗೊಂದು ವಿಶಸ್ಸು ಸಹಿತ DDPO ಆಗಲಿ BEO ಆ ಶಾಲೆಗಳವ್ರಿಗೆ ತಿಳಿಸಲ್ಲ, ಕನ್ವೆ ಮಾಡಲ್ಲ. ಆಮೇಲೆ ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತಾರೆ. ಆ ಶಿಕ್ಷಕರ ದಿನಾಚರಣೆ ಮಾಡುವಾಗ ಅವ್ರಿಗೆ ಊಟ ತಿಂಡಿಗಾಗಲಿ, ಇನ್ನೊಂದಕ್ಕಾಗಲಿ, ಮತ್ತೊಂದಕ್ಕಾಗಲಿ ದುಡ್ಡಿಗೆ ಮಾತ್ರ ಖಾಸಗಿ ಶಾಲೆಯವರು ಬೇಕು. ಖಾಸಗಿ ಶಾಲೆ ಟೀಚರ್ಗಳನ್ನ ಒಬ್ಬರನ್ನ ಇಲ್ಲಿವರೆಗೂ ಶಿಕ್ಷಕರ ದಿನಾಚರಣೆಯಲ್ಲಿ ಸನ್ಮಾನ ಮಾಡಿದ್ದು ನನಗಂತೂ ಜ್ಞಾಪಕ ಇಲ್ಲ. ಅವ್ರು ಕರೆಯೋದು ಇಲ್ಲ, ಯಾರನ್ನೂ ಗುರುತಿಸಲ್ಲ. ಸೊ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾಗ ಗೌರ್ಮೆಂಟ್ನವ್ರು ಏನು ಮಾಡಬೇಕು, ಅದರಲ್ಲಿ 70% ಖಾಸಗಿ ಶಾಲೆಯವರೇ ಮಾಡ್ತಾಯಿದ್ರು, ಸರ್ಕಾರದವರು ಅವ್ರನ್ನ ಗುರುತಿಸದೇ ಇರೋದು. ಯಾಕೆಂದರೆ ಖಾಸಗಿ ಶಾಲೆಯಲ್ಲಿ ಪಾಠ ಮಾಡ್ತಾ ಇರೋ ಟೀಚರ್ಸು ಟೀಚರ್ಸ್ ಅಲ್ವಾ ಅವರು, ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾರೆ ಮಕ್ಕಳಿಗೆ. ಸರ್ಕಾರಿ ಶಾಲೆಯಲ್ಲಿ ಅಥವಾ ಸರ್ಕಾರಿ ನೌಕರರ ಮಕ್ಕಳಿಗೆ ಮಾತ್ರ
ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ಬೇರೆಯವರು ರ್ಯಾಂಕ್ ಬಂದಿರಲಿ 625 623 ತೊಗೊಂಡಿದ್ರು, ಅವ್ರನ್ನ ಯಾರು ಕರೆದು ಸನ್ಮಾನ ಮಾಡೋದಾಗಲಿ ಕಂಪ್ಯೂಟರ್ ಕೊಡೋದಾಗಲಿ ಇನ್ನೊಂದಾಗಲಿ ಮಾಡಲ್ಲ. ಈ ಒಂದು ತಾರತಮ್ಯ ಮಾಡಬಾರ್ದು ಅಂತ ಸರ್ಕಾರ ಹೇಳುತ್ತೆ, ಆದರೆ ಮಾಡ್ತಾ ಇರೋದು ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಸಂದರ್ಭದಲ್ಲಿ ಕೇಳಿಕೊಂಡು ನಮ್ಮ ಶಿರಾ ತಾಲೂಕು ಅಸೋಸಿಯೇಷನ್ನು ಎಲ್ಲ ಸನ್ಮಿತ್ರರಿಗೆ ದೇವರು ಒಳ್ಳೇದನ್ನು ಮಾಡಲಿ, ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಖಾಸಗಿ ಕೊಡಬೇಕಂತ, ಅದ್ರ ಜೊತೆಗೆ ಸರ್ಕಾರಿ ಶಾಲೆ ಮಕ್ಕಳಿಗೂ ಕೊಡಲಿ, ಖಾಸಗಿ ಶಾಲೆಯವ್ರಿಗೂ ಕೊಡ್ಬೇಕು. ಹೌದು, ಖಾಸಗಿ ಶಾಲೆಯವ್ರಿಗೂ ಕೊಡಬೇಕು. ಇಂಡಿಪೆಂಡೆನ್ಸ್ ಡೇ ಫಂಕ್ಷನಲ್ಲಿ ಮೊನ್ನೆ ಮಧುಗಿರಿಯಲ್ಲಿ ಮಧುಗಿರಿ ಒಂದು ಶಾಲೆಯಲ್ಲಿ ಚಿರಕ್ ಪಬ್ಲಿಕ್ ಸ್ಕೂಲ್ ಅನ್ನೋ ಒಂದು ಶಾಲೆಯಲ್ಲಿ ಒಂದು ಮಗು ವೈಷ್ಣವಿ ಅಂತ ಹಳ್ಳಿಯಿಂದ ಬಂದಿರೋ ಮಗು 625 623 ಮಾರ್ಕ್ಸ್ ತೊಗೊಂಡಿದೆ, ಅಂದರೆ ಸ್ಟೇಟಲ್ಲಿ ಥರ್ಡ್ ರ್ಯಾಂಕ್ ಬಂದಿದೆ ಆ ಮಗು. ಆ ಮಗುನ ಅಲ್ಲಿ ಒಂದು ಕರೆದು ಸ್ಟೇಜಲ್ಲಿ ಸನ್ಮಾನ ಮಾಡುವಂಥ ಒಂದು ಸೌಜನ್ಯ ಇಲ್ಲದಂಗೆ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ನಾನು ಸ್ಟೇಜ್ ಮೇಲೆ ಇದ್ದೆ, ಅನೌನ್ಸ್ ಮಾಡ್ತಾಯಿದ್ರು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಇವರು ಡಿಸ್ಟ್ರಿಕ್ಟ್ ಟಾಪರ್ಸು, ಇವರು ತಾಲೂಕು ಟಾಪರ್ಸು ಅಂತ ಅನೌನ್ಸ್ ಮಾಡ್ತಾಯಿದ್ರು. ಬಿಟ್ಟರೆ ಆ ಮಗು 623 ತೊಗೊಂಡಿರೋದು ಡಿಸ್ಟ್ರಿಕ್ಟಿಗೆ ಹೆಮ್ಮೆ ತಾನೆ, ಡಿಸ್ಟ್ರಿಕ್ಟಿಗೆ ಬಂದಿದ್ದ ಥರ್ಡ್ ರ್ಯಾಂಕು ಸ್ಟೇಟ್ ರ್ಯಾಂಕು ಅಂದರೆ ಹೆಮ್ಮೆನೆ. ಆದರೆ ಆ ಮಕ್ಕಳನ್ನ ಕರೆದು ಮಾಡದೇ ಇದ್ದರೆ ಆ ಮಕ್ಕಳಲ್ಲಿ ಎಷ್ಟು ಖಿನ್ನತೆ ಉಂಟಾಗುತ್ತೆ, ಎಷ್ಟು ನೋವು ಪಡ್ತಾರೆ ಆ ಮಕ್ಕಳು. ಲ್ಯಾಪ್ಟಾಪ್ ಎಲ್ಲ ಪ್ರೆಸೆಂಟ್ ಮಾಡಿದ್ರು ಬೇರೆ ಬೇರೆ ಮಕ್ಕಳಿಗೆ, ಈ ಮಕ್ಕಳಿಗೆ ಲ್ಯಾಪ್ಟಾಪ್ ಪ್ರೆಸೆಂಟ್ ಮಾಡಲಿಲ್ಲ. ಈ ಒಂದು ತಾರತಮ್ಯ ಹೋಗಲಾಡಿಸ್ಬೇಕು. ಆ ನಿಟ್ಟಿನಲ್ಲಿ ಶಿರಾ ತಾಲೂಕಿನವ್ರ ಮುಂಚೂಣಿಯಲ್ಲಿ ಅವರೊಂದು ಬರವಣಿಗೆ ಮಾಡಿ ಕೊಟ್ಟಿದ್ದಾರೆ, ಒಂದು ಹಾದಿಯಲ್ಲಿ ನಡೀತಾ ಇದ್ದಾರೆ. ಅದೇ ಹಾದಿಯಲ್ಲಿ ನಾವು ಜಿಲ್ಲೆಯಿಂದನೂ ಸಹ ಮಾಡ್ತಾ ಇದ್ದೀವಿ. ಇದನ್ನು November 16 ಡೇಟ್ ಫಿಕ್ಸ್ ಆಗಿದೆ, ಮಾಡ್ತಾ ಇದ್ದೀವಿ. ನಮ್ಮ ಶಿರಾ ಸ್ನೇಹಿತರು ಏನು ಮಾಡ್ತಾ ಇದ್ದಾರೆ ಅದನ್ನಿನ್ನೂ ಸ್ವಲ್ಪ ಬೇರೆ ತಾಲೂಕುಗಳಿಗೂ ಅಪ್ಸಣ ಅಂತೇಳಿ ಆ ಥರನೇ ಫಾಲೋ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಅವರೆಲ್ಲ ಒಬ್ಬ ಬೆಸ್ಟ್ ಟೀಚರ್ ಯಾವ್ಯಾವ ಶಾಲೆಗಳಿದೆ ತಾಲೂಕಲ್ಲಿ ಅವ್ರೇನು ರೆಕಮೆಂಡ್ ಮಾಡ್ತಾರೆ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅದು ತುಂಬ ದೊಡ್ಡ ಭಾಳ ದೊಡ್ಡ ಒಂದು ಈವೆಂಟ್ ಅದು, ಯಾಕೆಂದರೆ ಆ ಟೀಚರ್ಸಿಗೆ ನಾವು ಕೊಡುವಂಥ ಗೌರವ ಅದು. ವರ್ಷಾನುಗಟ್ಟಲೆ ಖಾಸಗಿ ಶಾಲೆಯಲ್ಲಿ ದುಡ್ದಿರ್ತಾರೆ, ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ಒಳ್ಳೆ ಪ್ರಜೆಗಳನ್ನು ತಯಾರು ಮಾಡಿ ಹೊರಗಡೆ ಕಳಿಸ್ತಾರೆ. ಅಂಥವ್ರನ್ನ ನಾವು ಗುರುತಿಸ್ತಾ ಇದ್ರೆ ಕಷ್ಟ ಆಗುತ್ತೆ. ಸರ್ಕಾರ ಮಾಡದೇ ಇದ್ದಾಗ ನಾವಾದರೂ ಮಾಡಬೇಕು ಅಂತೇಳಿ ಅವ್ರು ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು. ಮತ್ತೆ ಬತ್ತಿರೋದು ಇವತ್ತು ನಮ್ಮ ಶಿರಾ ತಾಲೂಕು ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ರಾಧಾಕೃಷ್ಣನವರ 122ನೇ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ. ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಮ್ಮ ಶಾಸಕರ ಉದ್ಘಾಟನೆಯೊಂದಿಗೆ ನಮ್ಮ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಹಾಗಾಗಿ ಇದೊಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ ಆಗ್ತಾ ಇದೆ. ಶಿಕ್ಷಕರು ಹೇಗಿರಬೇಕು, ಅವರ ನೆರೆದೇ ಆಗಿರಬೇಕು ಅಂಥೇಳಿ ಒಂದು ಬಿಂಬಿಸೋದ್ರ ಮೂಲಕ ನಾವು ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಕವಿತಾ ಕೃಷ್ಣ ಅವರು ತುಮಕೂರು ಖ್ಯಾತ ಸಾಹಿತಿಗಳು, ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಎಲ್ಲ 38 ಖಾಸಗಿ ಶಾಲೆಗಳ ಶಿಕ್ಷಕರು ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಶಿರಾ ತಾಲೂಕಲ್ಲಿ ನೀಡ್ತಾ ಇದ್ದೇವೆ. ಕಳೆದ ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ, ಅದೇ ರೀತಿ ಈ ವರ್ಷವೂ ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ, ಮುಂದಿನ ವರ್ಷಗಳು ಕೂಡ ನಾವು ಮಾಡೋರಿದ್ದೇವೆ. ಸರ್, ಈ ಸಂದರ್ಭದಲ್ಲಿ ನಿಮ್ಮ ಅನುದಾನ ರಹಿತ ಶಾಲೆಗಳದ್ದು ಏನು ಕುಂದು ಕೊರತೆ ಇದ್ದಾವೆ, ಏನು ಸರ್ಕಾರದ ಗಮನ ತರಕ್ಕೆ ಇಷ್ಟಪಡ್ತೀವಿ? ಕುಂದು ಕೊರತೆ ಹೇಳ್ತಾ ಹೋದ್ರೆ ದೊಡ್ಡೊಂದು ಪಟ್ಟಿ ಮಾಡ್ಬೋದು. ಆದರೂ ಕೂಡ ಈ ಖಾಸಗಿ ಶಾಲೆಯವರು ಮುಖ್ಯವಾಹಿನಿಗೆ ಜನಗಳನ್ನು ತರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಆಡಳಿತದಲ್ಲಿರ್ತಕ್ಕಂಥವರು ಖಾಸಗಿ ಶಾಲೆಯವರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಯಾಕೆಂದರೆ ಅವರಿಂದ ನಮಗೆ ಸಿಗಬೇಕಾಗಿರ್ತಕ್ಕಂತಹ ಸಹಕಾರ ಸಂಪೂರ್ಣವಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ಅಳಲು ನಮ್ಮಲ್ಲಿದೆ. ದಯವಿಟ್ಟು ಅದೊಂದನ್ನು ಹೊರತುಪಡಿಸ್ಬಿಟ್ಟು ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ಅವರೆಲ್ಲ ಕೇಳ್ಕೊಂಡು. ನನ್ನ ಹೆಸರು ಕೋಟೆ ಚಂದ್ರಶೇಖರ್ ಅಂತೇಳಿ, ಶಿರಾ ತಾಲೂಕು ಅನುದಾನ ರಹಿತ ಖಾಸಗಿ ಶಾಲೆ ಒಕ್ಕೂಟದ ಕಾರ್ಯದರ್ಶಿ ಹಾಗೂ ಶ್ರೀರಕ್ಷಾ ವಿದ್ಯಾನಿಕೇತನದ ಶಾಲೆಯ ಮುಖ್ಯಸ್ಥರು. ನಾವಿವತ್ತು ಶಿಕ್ಷಕರು ಹೇಗಿರಬೇಕು, ಶಿಕ್ಷಕರು ಶಾಲೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತು ಜೊತೆಗೆ ಅವರಿಗೆ ಗೌರವವನ್ನು ಕೊಡಬೇಕು. ಶಿಕ್ಷಕರಿಗೆ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಶಾಲೆಯಿಂದ ಒಬ್ಬರಿಗೆ, ಅಂದರೆ ಒಂದು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಕಡೆಯಿಂದ ಒಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಶಿಕ್ಷಕರನ್ನು ಗುರುತಿಸುತ್ತಾ ಇದ್ದೀವಿ. ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಗುರುತಿಸುತ್ತೆ, ಆದರೆ ನಾವು ಅಸೋಸಿಯೇಷನ್ ಮುಖಾಂತರ ಗುರುತಿಸಬೇಕು ಅನ್ನೋ ಒಂದು ಉದ್ದೇಶ. ಹಾಗಾಗಿ ನಮ್ಮ ಶಾಲೆಗಳ ಒಕ್ಕೂಟದಿಂದ ನಾವು ಈ ಶಿಕ್ಷಕರ ದಿನಾಚರಣೆಯನ್ನು ಹಾಗೂ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹೆಸರಿನಲ್ಲಿ ನಾವಿವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಮುಖ್ಯ ಅತಿಥಿಗಳಾಗಿ ಕವಿತಾ ಕೃಷ್ಣ ಅವರು ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು. ಸರ್, ಎಷ್ಟು ವರ್ಷದಿಂದ ಆಚರಣೆ ಮಾಡಿ? ಇದು 4ನೇ ವರ್ಷ ಸರ್.
ಒಂದು ಮೊದಲನೇದಾಗಿ ನಾವು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಿದ್ವಿ, ಅದಾದ ನಂತರ ಮೂರನೇ ವರ್ಷದಲ್ಲಿ ಈಗ ಮಾಡ್ಕೊಂಡು ಬರ್ತಾ ಇದೆ. ಸರ್, ಈಗ ಸಮಾಜದ ಒಂದು ಒಳಿತಿಗಾಗಿ ಏನು ನಿರ್ಧಾರ ತಗೊಂತೀರಾ? ಈ ಖಾಸಗಿ ಅನುದಾನ ರಹಿತ ಶಾಲೆಗಳು ಏನಾರು ಒಂದು ಈ ಸಂದರ್ಭದಲ್ಲಿ ಈ ಥರ ವರ್ಕ್ ಮಾಡಬೇಕು ಅಂತ ಯಾವ ನಿರ್ಧಾರ ತಗೊಂತಿದ್ರು? ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಐ ಡೊನೇಷನು ಈ ಥರದ್ದು ಯಾವುದಾದ್ರೂ ಒಂದು ಸೊಸೈಟಿಗೆ ಏನಾದ್ರು ಕೊಡೋಕ್ಕೆ ಇಷ್ಟಪಡ್ತೀವಿ. ನಾವು ಇಲ್ಲಿ ಏನು ಸೇರಿದ್ದೀವಿ, ಇಷ್ಟು ಖಾಸಗಿ ಶಾಲೆಯವರು ಆತ್ಮಪೂರ್ವಕವಾಗಿ ಹೇಳಬೇಕು ಅಂತಂದರೆ ನಾವು ಯಾರೂ ಹೆಚ್ಚಿನ ಫೀಸನ್ನು ತಗೊಳ್ತಾ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಬಿಡಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಅಂಥ ಮಕ್ಕಳೇ ಹೆಚ್ಚಿಗೆ ಇರೋದ್ರಿಂದ ನಾವು ಅದಕ್ಕೆ ಜಾಸ್ತಿ ಇಷ್ಟಪಡ್ತಾ ಇಲ್ಲ. ಜೊತೆಗೆ ನಾವು ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೇವೆ. ಖಾಸಗಿ ಶಾಲೆಗಳು ಅಂತ ಹೇಳಿದ್ರೆ ದುಡ್ಡು ಮಾಡೋ ವಿಚಾರ ಅಲ್ಲ. ನಾವು ಏನಾದರೂ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು. ಒಬ್ಬ ವ್ಯಕ್ತಿ ಅಂದರೆ ಈಗ ನಾನು ಒಂದು ಶಾಲೆ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಪ್ರತಿಯಾಗಿ ನಾನು ಏನಾದರೂ ಈ ದೇಶಕ್ಕೆ, ಈ ಊರಿಗೆ, ನಮ್ಮವರಿಗೆ ಬಿಟ್ಟು ಕೊಟ್ಟು ಹೋಗಬೇಕು. ಆ ಉದ್ದೇಶದಿಂದ ನಮ್ಮ ಎಲ್ಲ ಖಾಸಗಿ ಶಾಲೆಗಳು ನಿರಂತರವಾಗಿ ಕೆಲಸ ಮಾಡ್ಕೊಂಡ್ಬಂದಿದೆ. ಈಗ ಮೊನ್ನೆ ನಾವು ಸಂತ್ರಸ್ತ ಇದಕ್ಕೆ ಒಂದು 7-8 ಲಕ್ಷಗಳ ವಸ್ತುಗಳನ್ನು ತೆಗೆದುಕೊಂಡೋಗಿ ನಾವೇ ನೇರವಾಗಿ ಫಲಾನುಭವಿಗಳಿಗೆ ನೇರವಾಗಿ ಕೊಟ್ಟು ಬಂದ್ವಿ. ಹಾಗೆ ಕಳೆದ ಸಾರಿನೂ ಕೂಡ ನಾವು ಫಲಾನುಭವಿಗಳಿಗೆ ಕೊಟ್ಟು ಬಂದಿದ್ದೀವಿ. ಇಂಥ ಕೆಲಸಗಳನ್ನು ನಮ್ಮ ಅಸೋಸಿಯೇಷನ್ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ದೀವಿ. 4 ವರ್ಷದಿಂದ ಈ ಖಾಸಗಿ ಅನುದಾನ ರಹಿತ ಶಾಲೆ ಒಕ್ಕೂಟವನ್ನು ಮಾಡಿಕೊಂಡು ಇದು ಜನ್ಮ ದಿನಾಚರಣೆ ಆಚರಿಸ್ಬೇಕು, ಶಿಕ್ಷಕ ದಿನಾಚರಣೆ ಅಂತ ಇದು ಮಾಡಿದ್ದೀರಲ್ಲ, ಅದಕ್ಕೆ ಸ್ಫೂರ್ತಿ ಏನು, ಯಾಕೆ ಅದು ತನ್ನ ನಿರ್ಧಾರ? ನಾನು ರಮೇಶ್ ಬಾಬು ಅಂತ ಒಕ್ಕೂಟದ ಅಧ್ಯಕ್ಷರಾಗಿದ್ದೀನಿ ಹಾಗೂ ವಾಸವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಖಾಸಗಿ ಶಿಕ್ಷಣ ಶಾಲೆ ಯಾರಿದ್ದರೆ ಅವ್ರಿಗೆ ಸರ್ಕಾರದವರು ಈ ಶಿಕ್ಷಕರ ದಿನಾಚರಣೆಯಿಂದ ಯಾರೂ ಗುರುಸ್ತಾ ಇಲ್ಲ ಪ್ರೈವೇಟ್ ಸ್ಕೂಲ್ಸ್ನವ್ರನ್ನ, ಟೀಚರ್ಸ್ನ. ಹಂಗಾಗಿ ಒಂದು ನಮಗೆ ನಮ್ಮಲ್ಲೇ ಇರೋನ್ನ ಒಂದು ಒಕ್ಕೂಟ ಮಾಡಿಕೊಂಡು ನಾವು ಯಾಕೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ನಮಗೆ ಬಂತು. ಹಂಗಾಗಿ ನಾವು ಈ 3-4 ವರ್ಷದಿಂದಲೂ ಇದೇ ಥರ ಮಾಡಿ ಪ್ರತಿಯೊಬ್ಬ ಸ್ಕೂಲ್ನವ್ರನ್ನು ಗುರುತಿಸಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಗುರುತಿಸ್ಕೊಂಡು ಅವ್ರಿಗೆ ಒಕ್ಕೂಟದಿಂದ ಸನ್ಮಾನ ಮಾಡ್ತಾ ಇದ್ವಿ ಪ್ರತಿ ವರ್ಷ. ಖಾಸಗಿ ಶಿಕ್ಷಣ ಸಂಸ್ಥೆ ವತಿಯಿಂದ ಇವತ್ತೇನು ಇವರು ಡಾಕ್ಟರ್ ರಾಧಾಕೃಷ್ಣನ್ ಹೆಸರಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡೋದು ನಾನು ಇಷ್ಟೇ. ಇವತ್ತು ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಏನು ಗುರುಕುಲಗಳು ಅಂತ ಇದ್ವೋ ಅಲ್ಲಿಂದ ಈ ಪ್ರಾರಂಭವಾದಂಥ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತಿನವರೆಗೂ ತನ್ನದೇ ಆದಂಥ ರೀತಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತವೆ. ಇವತ್ತು ಸರ್ಕಾರದ ಒಂದು ಶಿಕ್ಷಣ ಸಂಸ್ಥೆಗಳಿಂದ ಹೆಚ್ಚಾಗಿ ರೀತಿಯಲ್ಲಿ ಇವತ್ತು ಒಂದು ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಕ್ವಾಲಿಟಿಯನ್ನು ಕೊಡ್ತಾ ಇದ್ದಾವೆ ಅನ್ನೋದ್ರ ಎರಡನೇ ಮಾತಿಲ್ಲ. ಆದರೆ ಇವತ್ತೇನು ನೋವು ಅಂದರೆ ಇವತ್ತು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ದುಡಿತಿರ್ತಕ್ಕಂಥ ಎಲ್ಲ ಟೀಚರ್ಸ್ ಏನಿದ್ದಾರೆ ಇವತ್ತು ಅವರ ಕೊಡ್ತಕ್ಕಂಥ ಸಂಬಳ ನಿಜವಾಗ್ಲೂ ಏನಂದರೆ ಇವತ್ತು 6,000 ರಿಂದ 8,000 10,000 ಒಳಗೆ ಕೊಡ್ತಾ ಇದ್ದೀವಿ. ಆದರೂ ಕೂಡ ಅವರ ನಿಷ್ಠೆ ನಿಜವಾಗ್ಲೂ ಇವತ್ತು ಒಂದು ನಮ್ಮ ಒಂದು ಹೆಮ್ಮೆ ತರೋಂಥ ವಿಚಾರ. ಇವತ್ತು 30,000, 40,000, 50,000 ತಗೊಂಡು ಈ ಏನು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಏನು ಶಿಕ್ಷಣ ಕೊಡ್ತಾರೋ ಅವ್ರಿಗಿನ್ನ ಒಂದು ಒಳ್ಳೆಯ ಕ್ವಾಲಿಟಿಯನ್ನು ಇವತ್ತು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಯ ಈ ಟೀಚರ್ಸ್ಗಳು ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರಕ್ಕೆ ಮತ್ತೊಮ್ಮೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಒಂದು ಅಂಗ ಅಂತ ಅನ್ನೋ ಒಂದು ರೀತಿಯಲ್ಲಿ ಪರಿಗಣಿಸಲಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆಯ ಸಮಾರಂಭದ ಅಧ್ಯಕ್ಷತೆಯನ್ನು ಶಿರಾ ತಾಲೂಕು ಅಧ್ಯಕ್ಷರಾದ ಆರ್ ರಮೇಶ್ ಬಾಬು ವಹಿಸಿಕೊಂಡಿದ್ದರು. ಮುಖ್ಯ ಭಾಷಣಕಾರರಾಗಿ ಕವಿತಾ ಕೃಷ್ಣ ರವರು ಶಿಕ್ಷಕರ ಮಹತ್ವ ಹಾಗೂ ಸಮಾಜಕ್ಕೆ ಅವರಿಂದ ಆಗುವ ಅನುಕೂಲತೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು.
ಅತಿಥಿಗಳಾಗಿ ಆರ್ ನಾಗರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ರಾಮಯ್ಯ, ಮುನಿಸ್ವಾಮಿ, ಭಾಸ್ಕರ್ ರೆಡ್ಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಮಧುಗಿರಿಯ ಅನುದಾನರಹಿತ ಖಾಸಗಿ ಶಾಲೆಯ ಒಕ್ಕೂಟದ ಅಧ್ಯಕ್ಷರಾದ ಬಿಎಂ ಉಮೇಶ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಉತ್ತಮ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ ನೆರವೇರಿಸಿದರು. ಅನುದಾನರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಮತಿ ಲತಾ ದೊಡ್ಡಸಿದ್ದಪ್ಪ, ಕಾರ್ಯದರ್ಶಿಗಳಾದ ಕೋಟೆ ಚಂದ್ರಶೇಖರ್, ಖಜಾಂಚಿಗಳಾದ ಎಸ್ ಮಹಲಿಂಗಪ್ಪ, ನಿರ್ದೇಶಕರಾದ ಬಾಲಕೃಷ್ಣ, ಮೊಹಮ್ಮದ್ ಜಬೀವುಲ್ಲಾ, ಪ್ರಕಾಶ್ ಟಿಬಿ, ಮಂಜುನಾಥ್, ಶಾಲಾ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು, ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.